ಇನ್ನು ಅನ್ನಪೂರ್ಣೇಶ್ವರಿ ಠಾಣೆ ಮುಂದೆ ಶಾಮಿಯಾನ ಸೈಡ್ ವಾಲ್ ಕಟ್ಟಿರುವಂಥದ್ದು, ಪೊಲೀಸರಿಂದ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನುವ ಆರೋಪ ಕೇಳಿ ಬಂದಿದೆ. ರಾಜ್ ನ್ಯೂಸ್ನಲ್ಲಿ ಶಾಮಿಯಾನದ ಸೈಡ್ ವಾಲ್ ಅಸಲಿ ಸ್ಟೋರಿ ಈಗ ನಿಮ್ಮ ಮುಂದೆ. ಅನ್ನಪೂರ್ಣೇಶ್ವರಿ ಏನೋ ಠಾಣೆ ಇದೆ, ಆ ಠಾಣೆಯಲ್ಲಿ ಸೈಡ್ ವಾಲು ಶಾಮಿಯಾನ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಳಗಡೆ ದರ್ಶನ್ ಹಾಗೂ ಗ್ಯಾಂಗ್ಗೆ ರಾಜಾತಿಥ್ಯವನ್ನು ಕೊಡೋದಕ್ಕೆ ಮಾಡ್ತಾ ಇದ್ದಾರ ಈ ಪ್ಲಾನ್ ಅಂತೇಳಿ ಆರೋಪ ಕೇಳಿ ಬಂತು. ಈಗ ರಾಜ ನ್ಯೂಸ್ಗೆ ಸಿಗ್ತಾ ಇದೆ ಶಾಮಿಯಾನ ಹಾಕಿರುವ ಕುರಿತಾದ ಇನ್ಸೈಡ್ ಮಾಹಿತಿ. ಸೈಡ್ ವಾಲ್ ಅಸಲಿ ಸ್ಟೋರಿ ಈಗ ಇಲ್ಲಿದೆ. ರಾಜ ನ್ಯೂಸ್ನಲ್ಲಿ ಶಾಮಿಯಾನದ ಸೈಡ್ ವಾಲ್ನ ಅಸಲಿಯ ಸ್ಟೋರಿ. ಬಳಲಿ ಬೆಂಡಾದ ಡಿ ಗ್ಯಾಂಗ್ ಲೀಡರ್ನ ಅಸಲಿಯತ್ತು ಬಯಲಾಗ್ತಾ ಇದೆ. ಈಗಾಗಲೇ ಶಾಮಿಯಾನ ಹಾಕಿ ಸೈಡ್ ವಾಲ್ ಹಾಕಿ ಇಡೀ ಸ್ಟೇಷನ್ ಅನ್ನು ಯಾರಿಗೂ ಕಾಣದೆ ಇರುವಂತೆ ಗೌಪ್ಯವಾಗುವಂತೆ ಮುಚ್ಚಿಡಲಾಗಿದೆ. ಪೊಲೀಸರ ಈ ನಡೆ ನಿನ್ನೆ ಎಲ್ಲ ಕೂಡ ಭಾರೀ ಖಂಡನೆಗೆ ಕಾರಣ ಆಗಿತ್ತು. ರಾಜ್ಯಾತಿಥ್ಯವನ್ನು ಕೊಡೋದಕ್ಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ, ಪ್ರಭಾವಿ ಅನ್ನೋ ಕಾರಣಕ್ಕೆ ಅವರನ್ನು ಒಳಗಡೆ ಹೇಗೆ ನಡೆಸ್ಕೊಳ್ತಾ ಇದ್ದೀರಿ ಅನ್ನೋದು ಜನರಿಗೆ ಗೊತ್ತಾಗದೇ ಇರುವಂತೆ ಕಾಪಾಡಿಕೊಳ್ತಾ ಇದ್ದೀರಿ ಅನ್ನುವಂಥ ಆರೋಪ ಕೇಳಿಬಂದಿದೆ. ಶಾಮಿಯಾನ ಸೈಡ್ ವಾಲ್ ಹಾಕ್ಸಿದ್ದು ನಟ ದರ್ಶನ್ಗಾಗಿ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ದರ್ಶನ್ ಬೇಡಿಕೆಯನ್ನ ಇಟ್ಟಿದ್ರಂತ, ಹೀಗಾಗಿ ಶಾಮಿಯಾನ ಹಾಕಿಸಲಾಗಿದೆ. ಸರ್, ನನಗೆ ಒಂದೇ ಕಡೆ ಕುಳಿತು ಇರೋದಕ್ಕೆ ಆಗೋದಿಲ್ಲ, ನಾನು ವಾಕ್ ಮಾಡಬೇಕು, ಬಾಡಿ ರಿಲ್ಯಾಕ್ಸ್ ಮಾಡಬೇಕು, ಹೀಗಾಗಿ ಶಾಮಿಯಾನ ಹಾಕ್ಸಿ ಅಂತ ಬೇಡಿಕೆ ಇಟ್ಟಿದ್ರಂತೆ ನಟ ದರ್ಶನ್. ಸಿಗರೆಟ್ ಇಲ್ಲವಾದ್ರೆ ನನಗೆ ಕೈ ನಡುಗುತ್ತೆ ಅಂತ ಮನವಿಯನ್ನು ಮಾಡಿದ್ರಂತೆ. ನೀವು ಪದೇ ಪದೇ ಪ್ರಶ್ನೆ ಮಾಡುತ್ತಲೇ ಇದ್ದೀರಿ ಅಂತ ದರ್ಶನ್ ಪೊಲೀಸರಿಗೆ ಕೇಳಿದ. ನನಗೇನು ಕೂಡ ಗೊತ್ತಿಲ್ಲ ಅಂತ, ಎಷ್ಟು ಸಲ ಹೇಳಲಿ ಅಂತ ಪೊಲೀಸರಿಗೆ ತಿರುಮಂತ್ರ ಹಾಕ್ತಾ ಇದ್ದಾರೆ. ನೋಡಿ, ಪೊಲೀಸರು ವಿಚಾರಣೆ ಮಾಡಕ್ಕಂತಾನೆ ಕರ್ಕೊಂಡೋಗಿದ್ದಾರೆ, ಸುಮ್ಮನೆ ಅಲ್ಲಿ ಕುಂದಿರ್ಸೋಕೆ ಧ್ಯಾನ ಮಾಡ್ಸೋಕೆ ಕರ್ಕೊಂಡೋಗಿದ್ದಾರೆ. ನೀವೆಷ್ಟು ಸರಿ ನನ್ನ ಪ್ರಶ್ನೆ ಕೇಳ್ತೀರಿ, ಪದೇ ಪದೇ ಕೇಳ್ತಿದ್ದೀರಿ ಅಂತ ಉಡಾಫೆ ಉತ್ತರ ಕೊಡೋದು ಸಾಧ್ಯ ಇಲ್ಲ. ಅದು ಅಲ್ಲಿ ವಿಚಾರಣೆ ಕರ್ಕೊಂಡೋಗಿದ್ದಾರೆ, ಶಾಮಿನ ಹಾಕ್ಸಿ ವಾಕಿಂಗ್ ಮಾಡಿಸಿ ರಾಜ್ಯಾತಿಥ್ಯವನ್ನು ಕೊಡೋದಕ್ಕೆ, ಅದೇನು ಬೀಗ್ರ ಮನೆ ಅಲ್ಲ, ಅದು ಪೊಲೀಸರ ಮನೆ. ಅಲ್ಲಿ ಏನಿದ್ರು ವಿಚಾರಣೆ, ಆರೋಪಿ ಆರೋಪಿಯೇ, ಅಲ್ಲಿ ಅವರ ವಿಚಾರಣೆ ನಡಿಬೇಕು. ವಿಚಾರಣೆ ನಡೆಸೋದಿಕ್ಕಿರೋದು ನಡೆಸ್ತಾರೆ. ಪದೇ ಪದೇ ಪ್ರಶ್ನೆ ಕೇಳಬೇಡಿ, ಪದೇ ಪದೇ ಕೇಳಿದ್ದೇನೆ ಕೇಳ್ತೀರಿ ಅಂದ್ರೆ ಉತ್ತರ ಕೊಡಬೇಕು. ತಪ್ಪು ಮಾಡಿದ್ರು ಉತ್ತರ ಕೊಡಬೇಕು, ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತಾದ್ರೂ ಉತ್ತರ ಕೊಡಬೇಕು. ಏನೋ ನಟ ದರ್ಶನ್ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಈಗ ಟ್ವಿಸ್ಟ್ ಇದೆ ಅಂತೆ. ತೀವ್ರ ವಿಚಾರಣೆ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವಂತ ಪೊಲೀಸ್ ವಿಚಾರಣೆಯಲ್ಲಿ ಗ್ಯಾಂಗ್ ನಿಂದ ಒಂದೊಂದೇ ವಿಚಾರಗಳನ್ನ ಬಾಯಿ ಬಿಡಿಸ್ತಾ ಇದ್ದಾರೆ. ಅವ್ರು ಬಾಯಿ ಬಿಡಲ್ಲ, ಇವರೇ ಬಾಯಿ ಬಿಡಿಸ್ಬೇಕು. ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟರೆ ಬಾಯಿ ಬಿಡ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಮುಂದೆ ಈಗ ಸ್ಫೋಟಕ ಹೇಳಿಕೆ ಒಂದು ಬಯಲಿಗೆ ಬಂದಿದೆ. ಸ್ಥಳ ಮಹಜ್ಜರು ಬಳಿಕ ದಾಸನಿಂದ ಈಗ ಹೊರಗೆ ಬಂದಿದೆ ಸತ್ಯ. ಸ್ಟೇಟ್ಮೆಂಟ್ನಲ್ಲಿ ಪ್ರಕರಣಕ್ಕೆ ನಟ ದರ್ಶನ್, ಆರೋಪಿ ನಟ ದರ್ಶನ್ ಸ್ಟೇಟ್ಮೆಂಟ್ ಈಗ ಭಾರಿ ದೊಡ್ಡ ಮಟ್ಟದ ಟ್ವಿಸ್ಟ್ ಅನ್ನು ಕೊಡ್ತಾ ಇದೆ ಈ ಪ್ರಕರಣಕ್ಕೆ. ವಿಚಾರಣೆಯಲ್ಲಿ ಗ್ಯಾಂಗ್ನಿಂದ ಒಂದೊಂದೇ ವಿಚಾರಗಳು, 14 ಜನ ಆರೋಪಿಗಳೀಗ ಪೊಲೀಸ್ ಕಸ್ಟಡಿಯಲ್ಲಿರೋದು. 14 ಜನ ಆರೋಪಿಗಳನ್ನು ಕೂಡ ಒಂದೊಂದು ರೀತಿಯಾಗಿ ತಮ್ಮದೇ ಆದಂಥ ಸ್ಟೈಲಲ್ಲಿ ಪೊಲೀಸರು ವಿಚಾರಣೆ ನಡೆಸ್ತಾರೆ. ಊಟ ಮಾಡಿ ಊರು ಸೇರು ಅಂದಿದ್ದೆ ಅಂತ ದರ್ಶನ್ ಹೇಳಿದಾರಂತೆ.
ಶನಿವಾರ ಸಂಜೆ ರೇಣುಕಾ ಸ್ವಾಮಿಯನ್ನ ಶೆಡ್ನಲ್ಲಿ ಭೇಟಿ ಮಾಡಿದ್ದೆ. ಅಶ್ಲೀಲ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನ್ ಕೂಡ ಮಾಡಿದ್ದೆ. ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಹೋಗುವಂತೆ ಹೇಳಿ ಕಳಿಸಿದೆ. ನಾನು ಅಲ್ಲಿಂದ ಕಾಲ್ ಕಿತ್ತಿದೆ, ಅಲ್ಲಿಲ್ಲ. ನಾನು ಈ ಕೊಲೆಯನ್ನ ಮಾಡಿಲ್ಲ, ಕೊಲೆಗೂ ನನಗೂ ಸಂಬಂಧನೇ ಇಲ್ಲ ಅಂತ ನಟ ದರ್ಶನ್ ಹೇಳ್ತಾ ಇದ್ದಾರೆ. ಊಟ ಮಾಡಿ ಊರು ಸೇರು ಅಂತೇಳಿ ಕಳಿಸ್ಬಿಟ್ಟೆ. ಕರೆಸಿದ್ ನಿಜ, ಕೂರಿಸಿದ ನಿಜ, ಮಾತಾಡಿಸಿದ ನಿಜ, ಹೋಗಿದ್ ನಿಜ, ಆದರೆ ಕೊಲೆ ಮಾಡಿದ್ದು ಮಾತ್ರ ನಾನಲ್ಲ. ನನಗೂ ಕೊಲೆಗೂ ಸಂಬಂಧನೇ ಇಲ್ಲ. ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಊರಿಗೆ ಹೋಗಂತ ಹೇಳಿದ್ದೀನಿ ನಾನು. ಆದರೆ ನಾನು ಕೊಲೆ ಮಾಡೋದಕ್ಕೆ ಹೋಗಿಲ್ಲ. ಸ್ಥಳ ಮಾಹಿತಿಯರು ಮಾಡುವಂಥ ಸಂದರ್ಭದಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನಲ್ಲಿ ಈ ರೀತಿ ಈಗ ಸದ್ಯ ದರ್ಶನ್ ಹೇಳ್ತಾ ಇರುವಂಥದ್ದು. ಅಶ್ಲೀಲ ಮೆಸೇಜ್ ಮಾಡಿದರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಿದ್ದೆ. ನಾನು ಮಾಡಿದ್ದಿಷ್ಟೇ, ಇದಷ್ಟೇ ನನಗೆ ಗೊತ್ತಿರೋದು. ಇದಕ್ಕಿಂತ ಹೆಚ್ಚಿಗೆ ನೀವೇನು ಕೇಳಿದ್ರು ನನಗೆ ಗೊತ್ತಿಲ್ಲ. ಈಗಂತ ನಟ ದರ್ಶನ್ ಈಗ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರ ತನಿಖೆಗೆ ಅಲ್ಪ ಪ್ರಮಾಣದಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಉಳಿದಿದ್ದಕ್ಕೇನೇ ಕೇಳಿದ್ರು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾನಲ್ಲ, ನಾನು ಮಾಡಿರೋದಿಷ್ಟೇ, ಹೋದೆ, ವಾರ್ನ್ ಮಾಡಿದೆ, ಹೇಳಿದೆ, ಊಟ ಮಾಡಿಕೊಂಡು ಊರು ಸೇರು ಅಂತ ಹೇಳಿದೆ. ತೀವ್ರ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಪೊಲೀಸರು ಆರೋಪಿಗಳಿಂದ ಬಾಯಿ ಬಿಡಿಸುವಂಥ ಸಂದರ್ಭದಲ್ಲಿ ಈಗ ದರ್ಶನ್ ಸ್ಟೇಟ್ಮೆಂಟ್, ನಾನು ಕೊಲೆ ಮಾಡಿಲ್ಲ, ನಾನು ಊಟ ಮಾಡಿಕೊಂಡು ಊರಿಗೆ ಹೋಗ ಅಂತ ಹೇಳಿದ್ದೀನಿ, ವಾರ್ನ್ ಮಾಡಿದ್ದೀನಿ, ಅಶ್ಲೀಲ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ ನೋಡು ಅಂತ, ನಾನು ಮಾಡಿರೋದಿಷ್ಟೇ ಅಂಥೇಳಿ ರೇಣುಕಾ ಸ್ವಾಮಿಯನ್ನು ಶೆಡ್ನಲ್ಲಿ ಭೇಟಿಯಾದಾಗ ನಾನು ಇಷ್ಟು ಮಾತ್ರ ಮಾಡಿದ್ದೀನಿ, ಇದಕ್ಕೆ ಮೀರಿ ನನಗೇನು ಕೂಡ ಗೊತ್ತಿಲ್ಲ. ನನ್ನನ್ನು ಬಿಟ್ಬಿಡಿ, ಸುಮ್ಮನೆ ಯಾಕೆ ಕೂಡ ಹಾಕಿ ನನಗೆ ಹಿಂಸೆ ಕೊಡ್ತಾ ಇದ್ದೀರಿ? ಕೊಲೆ ಮಾಡಿದವ್ರು ಯಾರು ಅಂತ ತನಿಖೆ ಮಾಡಿ, ನನಗೂ ಕೊಲೆಗೂ ಸಂಬಂಧ ಇಲ್ಲ ಅಂತ ಈಗ ಸದ್ಯ ನಟ ದರ್ಶನ್ ಪೊಲೀಸರ ಮುಂದೆ ವಿಚಾರಣೆ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ.